ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ಬಂಗಾರಿ, ಏನು ಅಪ್ಸೆಟ್ ಆದಂಗಿದ್ಯಾ? ಏನಾಯ್ತು? ಯಾರು ನಮ್ಮ ಕಣ್ಮುಂದೆ ಬರಬಾರ್ದು ಅನ್ಕೊಂತೀವೋ ಅವ್ರೇನಾದ್ರೂ ನಮ್ಮ ಕಣ್ಮುಂದೆ ಬಂದ್ರೆ ಎಷ್ಟು ಇರಿಟೇಟ್ ಆಗುತ್ತೆ ಅಲ್ವಾ? ಯಾರ ಬಗ್ಗೆ ಮಾತಾಡ್ತಿದ್ಯಾ ಬಂಗಾರಿ? ಯಾರು ಆ ಭಾವನ ಅವ್ರ ಅಪ್ಪ ಅಮ್ಮನ ಬಗ್ಗೆ. ನಾವ್ ಎಲ್ಲಿ ಹೋದ್ರು ಅಲ್ಲಿ ಬಂದು ವಕ್ಕರ್ಸ್ಕೊಂಡ್ಬಿಡ್ತಾರೆ. ನನ್ಗವ್ರ ಮುಖ ನೋಡ್ತಿದ್ರೆ ನಮ್ಮ ಅಣ್ಣಂಗ ಆಕ್ಸಿಡೆಂಟ್ ಆಗಿದ್ದೆ ನೆನ್ಪಕ್ ಬರುತ್ತೆ ರವಿ. ಇಲ್ಲಿಗೆ ಬಂದು ಅದ್ ಏನೇನ್ ಮಾಡ್ತಾರೋ ನನಗೆ ಅರ್ಥನೇ ಆಗ್ತಿಲ್ಲ. ಎಲ್ಲಿ ಮದ್ವೆಗೆ ಅಭಿಷೇಕನ ಆಗುತ್ತೋ ಅಂತ ಭಯ ಆಗ್ತಿದೆ. ಸಚ್ ಅನ್ ಇರಿಟೇಟಿಂಗ್ ಪೀಪಲ್. ಬಂಗಾರಿ, ಚಾರೇಗೌಡರು ಮನೆಯವ್ರು ಕರೆದ ಮೇಲೆ ಅವ್ರು ಬಾರದೇ ಇರಕ್ಕಾಗತ್ತಾ? ಅದು ಅಲ್ಲದೆ ಅವ್ರು ಬೀಗರು ಬೇರೆ. ಲಕ್ಷ್ಮಿಯವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ, ಕರೆದಿರ್ತಾರೆ, ಇವ್ರು ಬಂದಿರ್ತಾರಷ್ಟೇ. ಆದ್ರೂ ರವಿ, ಒಂದ್ ಶುಭ ಕಾರ್ಯ ನಡೀತಿದೆ ಅಂದ್ಮೇಲೆ ಇಂಥ ದರಿದ್ರಗಳನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ಅಟ್ಲೀಸ್ಟ್ ನೀನಗಾದ್ರೂ ಇದೆಲ್ಲ ಗೊತ್ತಾಗಲ್ವಾ? ನಮ್ ಜೀವನಕ್ ಬಂದು ನಮ್ ಜೀವನದಲ್ಲಿ ಅಷ್ಟೆಲ್ಲ ಮಾಡಿದ್ರು, ಇವಾಗ ಈ ಮದ್ವೆ ಕಾರ್ಯದಲ್ಲಿ ಅದ್ ಇನ್ನೇನೇನ್ ಮಾಡ್ತಾರೋ. ನನಗಂತೂ ಈ ಮದ್ವೆಗ್ ಬರ್ಬೇಕು ಅಂತ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ನಾನು ನಿಜವಾಗ್ಲೂ ಮದ್ವೆಗ್ ಬರದೇ ಇಲ್ಲ ರವಿ. ಕೂಲ್ ಕೂಲ್ ಬಂಗಾರಿ, ಯಾರು ಬರ್ತಾರೆ ಏನ್ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ಕೂತ್ರೆ ಏನ್ ಬಂಗಾರಿ? ನಮಗೀಗ ನಮ್ ಕೆಲ್ಸ ಆಗ್ಬೇಕು, ಅದಕ್ಕೆ ನಾವು ಅವ್ರ ಮದ್ವೆಯಲ್ಲಿ ಓಡಾಡ್ತಿರ್ಬೇಕು, ಕಣ್ಣಿಗೆ ಬೀಳ್ತಿರ್ಬೇಕು. ಅವಾಗ್ಲೇ ಅವ್ರಿಗೆ ನಮ್ಮ ಮೇಲೆ ಭಾವನೆ ಚೆನ್ನಾಗಾಗತ್ತೆ. ಈ ಸಂಬಂಧ ಬೆಳೆಯೋಕ್ಕೆ ನಾವೇ ಕಾರಣ ಅಂತ ಖುಷಿಯಲ್ಲಿದ್ದಾರೆ. ಹಾಗೆ ಮದುವೆನೂ ಆಗ್ಬಿಟ್ರೆ ನಮ್ಮ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂತಾರಲ್ಲ, ಹಾಗೆ ಮದುವೆ ಆಗೋವರೆಗೂ ಈ ಕತ್ತೆಗಳ ಸಾಹಸ ಸ್ವಲ್ಪ ಸಹಿಸ್ಕೋಬೇಕು. ಏನು ಮಾಡೋಕ್ಕಾಗಲ್ಲ, ಅವನ ಮನೆಯವರು ಬಂದಾಗ ಒಂದು ಸ್ವಲ್ಪ ಅವಾಯ್ಡ್ ಮಾಡೋಷ್ಟೇ, ಎಲ್ಲ ಸರಿ ಹೋಗುತ್ತೆ. ಇನ್ನೇನು ಮಾಡೋಕ್ಕಾಗತ್ತೆ? ಇಷ್ಟೆಲ್ಲ ಹೇಳ್ತಿದ್ಯಾ ಅಂದ್ಮೇಲೆ ಸಹಿಸ್ಕೊಳ್ಳೇಬೇಕು. ಸರಿ, ಮದ್ವೆಗೆ ಹೋಗೋಣ. ವಾ, ಸದ್ಯ ನನ್ನ ಮಾತಿಗೆ ಬೆಲೆ ಕೊಟ್ಟಿಯಲ್ಲ. ನೋಡು, ನಿಂಗಲ್ಲಿ ಯಾವುದೇ ಥರ ಇರಿಟೇಷನ್ ಆಗದಿರೋ ಥರ ನಾ ನೋಡ್ಕೋತೀನಿ. ಬಂದ್ರಾ? ನೀವಿಬ್ರು ಇವತ್ತು ಭಾವನಾ ರೂಮಲ್ಲಿ ಮಲ್ಕೋಬೇಕು. ಭಾವನಾ ಮತ್ತೆ ಖುಷಿ ಇಬ್ರು ಜಾನು ಮನೆಗೆ ಹೋಗಿದ್ದಾರೆ, ಅದಕ್ಕೆ ನೀವಿಬ್ರು ಅಲ್ಲೇ ಮಲ್ಕೋಬೇಕು. ಅಯ್ಯೋ ಅಕ್ಕ ಬೇಡ, ನಾವಿಲ್ಲೇ ಹಾಲಲ್ಲಿ ಮಲ್ಕೋತೀವಿ. ಚಲ್ವಿ, ನಿಮ್ಮಿಬ್ಬರಿಗೂ ನಿನ್ನೇನೆ ಒಂದು ವ್ಯವಸ್ಥೆ ಮಾಡಬೇಕಿತ್ತು, ಆದರೆ ಮಾಡೋಕ್ಕಾಗಲಿಲ್ಲ. ಹಾಗಂತ ಇವತ್ತು ಸುಮ್ಮನೆ ಇರೋಕ್ಕಾಗತ್ತಾ? ನಿಮಗೆ ನಿಮ್ಮದೇ ಆದ ಒಂದು ವ್ಯವಸ್ಥೆ ಮಾಡಿಕೊಡೋದು ಮನೆಯವರಾಗಿ ನಮ್ಮ ಕರ್ತವ್ಯ, ಅದಕ್ಕೆ ನೀವಿಬ್ಬರು ಬೇಡ ಅನ್ನೋ ಹಾಗಿಲ್ಲ. ಏನು ಮುಖ ಮುಖ ನೋಡ್ಕೋತಾ ಇದ್ದೀರಾ? ಇಷ್ಟಕ್ಕೂ ನೀವು ಬೇಡ ಅನ್ನೋ ಹಾಗೆ ಇಲ್ಲ. ಯಾಕೆ ಗೊತ್ತಾ? ಇದೆಲ್ಲ ವ್ಯವಸ್ಥೆ ಅತ್ತೆ ಮಾಡಿರೋದು. ನೀವಿಬ್ಬರು ಬೇಡ ಅಂದರೆ ಅತ್ತೆ ಬೇಜಾರು ಮಾಡ್ಕೋತಾರೆ. ವೆಂಕಿ, ನೀನು ಹೋಗಿ ರೂಮಲ್ಲಿರು. ಚಲ್ವಿ, ನೀನ ಜೊತೆ ಬಾ. ಬಾ. ಇಷ್ಟೊತ್ತಾದ್ರೂ ಯಾಕೆ ಬಂದಿಲ್ಲ? ಬರ್ತಿದ್ದೀನಿ ಅಂದ ತಕ್ಷಣ
ನಾನು ಯಾವಾಗ ನೋಡ್ತೀನೋ ಅಂತ ಕಾತರದಿಂದ ಕಾಯ್ತಿದ್ದೀನಿ. ಫೋನ್ ಮಾಡಿ ಕೇಳ್ಬೇಡ ಎಲ್ಲಿದ್ದಾಳೆ ಅಂತ. ಚಿಕ್ಕಿ ಹಾಯ್ ಬಂದ್ರ? ಹಾಯ್ ಮತ್ತು ಅಕ್ಕ. ಹೇಗಿದ್ಯಾ ಅಕ್ಕ? ಚೆನ್ನಾಗಿದ್ದೀನಿ ಜಾನು. ಏನು ಚೆನ್ನಾಗಿದ್ದೀನಿ ಬಾಬಾ. ಬರಕ್ಕೇನು ತೊಂದರೆ ಆಗ್ಲಿಲ್ಲ ತಾನೆ? ಆರಾಮಾಗಿ ಬಂದ್ರಿ ಅಲ್ವಾ? ಆರಾಮಾಗೇ ಬಂದ್ರಿ. ಹಾ ಬಾ ಕೂತ್ಕೋ ಬಾ. ಅಕ್ಕ ಮನೆಯೆಲ್ಲ ಹೇಗಿದೆ? ತುಂಬಾ ಚೆನ್ನಾಗಿದೆ ಜಾನು. ಇಷ್ಟು ದೊಡ್ಡ ಮನೆಯಲ್ಲಿ ನೀವೇ ಇಬ್ಬರೇ ಇರ್ತೀರಾ ಚಿಕ್ಕಿ? ಹೌದು ಕಣಿ ಪುತ್ತಿ. ನೀವಿಬ್ಬರೇ ಇರೋದಕ್ಕೆ ಇಷ್ಟು ದೊಡ್ಡ ಮನೆನಾ? ನೋಡು ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀವಿ. ಅಪ್ಪಪ್ಪ ಎಷ್ಟು ಮಾತಾಡೋದ್ ಕಲ್ತಿದ್ದಾಳೆ ಇವಳು. ಸ್ಕೂಲಲ್ಲೂ ಹೀಗೆ ಮಾತಾಡ್ತೀಯಾ? ಇಲ್ಲಪ್ಪ ಅಲ್ಲಿ ಎಷ್ಟು ಬೇಕೋ ಅಷ್ಟು ಮಾತಾಡ್ತೀನಿ. ಇಷ್ಟು ಮುದ್ದೋ ಮಾತಾಡ್ತೀವಿ. ಮಾತಾಡೋದ್ ಕೇಳ್ತಿದ್ರೆ ಕೇಳ್ಕೊಳ್ತಾನೆ ಇರ್ಬೇಕು ಅನ್ಸುತ್ತೆ. ಚಾನು ನೀನು ಚಿಕ್ಕ ವಯಸ್ಸಲ್ಲಿದ್ದಾಗ ಹೀಗೆ ಮಾತಾಡ್ತಿದ್ದೆ ಗೊತ್ತಾ? ಚಿಕ್ಕ ವಯಸ್ಸಲ್ಲೇನು, ಈಗಲೂ ಹಾಗೆ ಮಾತಾಡ್ತೀನಿ. ಆದ್ರೆ ಮಾತಾಡೋರ ಜೊತೆಲಿ ಇರ್ಬೇಕು ಅಷ್ಟೆ. ಮಾತಾಡೋರಲ್ಲ ಕೇಳಿಸ್ಕೊಳ್ಳೋರು ಅಂತ ಹೇಳು. ಹೌದು. ಹಾ ಲೇಟ್ ಆಗಿದೆ, ಬನ್ನಿ ಅಡಿಗೆ ಬಡಿಸ್ತೀನಿ, ಊಟ ಮಾಡೋಣ. ಬೇಡ ಜಾನು, ಜಯಂತ್ ಅವರು ಬಂದ್ಬಿಡ್ಲಿ, ಒಟ್ಟಿಗೆ ಊಟ ಮಾಡೋಣ. ಆದ್ರೂ ಮಗುಗಾದ್ರೂ ಹಸಿವಾಗಿರುತ್ತಲ್ವಾ, ಒಂದ್ ಸ್ವಲ್ಪ ಅನ್ನ ಕಲ್ಸ್ಕೊಂಡ್ ಬರ್ತೀನಿ. ಬೇಡ ಚಿಕ್ಕಿ, ನನ್ ಚಿಕ್ಕಪ್ಪ ಜೊತೆನೆ ಊಟ ಮಾಡ್ತೀನಿ. ಅಯ್ಯೋ ಬಂಗಾರ ನೀನು. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ ಚಲ್ವಿ, ನನ್ನ ದೃಷ್ಟಿನೇ ತಾಗತ್ತೆ ನಿಮಗೆ. ಅಕ್ಕ ಇದೆಲ್ಲ ಈಗಲೇ ಬೇಕಿತ್ತ ಚಲ್ವಿ? ಯಾವಾಗ ಏನಾಗಬೇಕೋ ಅದು ಆವಾಗಲೇ ಆಗಬೇಕು. ನಾಳೆ ನಾಳೆ ಅಂತ ಕೂತ್ಕೊಂಡ್ರೆ ನಾಳೆ ಇನ್ನೇನಾಗುತ್ತೋ ಯಾರಿಗೆ ಗೊತ್ತು. ನೋಡು ಬೆಂಕಿ ಎಲ್ಲಿ ಕಾಯ್ತಾ ಇದ್ದಾನೆ, ನಾವಿಬ್ರು ಇಲ್ಲಿ ಮಾತಾಡ್ತಾ ನಿಂತ್ಕೊಂಡ್ರೆ ಅವ್ನು ಬೇಜಾರು ಮಾಡ್ಕೋತಾನೆ. ಹೋಗು. ಅತ್ತೆ ಮಜ್ಜಿಗೆ ತಗೊಳ್ಳಿ. ಭಾವನಾ ಜಾನು ಮನೆ ತಲುಪಿದ್ಲೇನೆ? ತಲುಪಿರ್ತಾಳೆ ಅತ್ತೆ, ಇನ್ನು ಫೋನ್ ಮಾಡಿಲ್ಲ, ನಾನೇ ಫೋನ್ ಮಾಡ್ತೀನಿ. ಅಲ್ವೇ ತಲುಪಿದ್ದೀನಿ ಅಂತ ಒಂದು ಫೋನ್ ಮಾಡಕ್ ಆಗಲ್ವೇನೆ? ಅತ್ತೆ ಅವರಿಬ್ರು ಸೇರ್ಕೊಂಡ್ರೆ ಮಾತಾಡೋಕೆ ಸಮಯ ಸಾಕು. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.